ನಮಸ್ಕಾರ ಸ್ನೇಹಿತರೆ ಅಫಾಜ್ ಅಕಾಡೆಮಿಗೆ ಸ್ವಾಗತ ನಾನು ತೇಜಸ್ವಿನಿ ಜೆ ಇವತ್ತಿನ ವಿಡಿಯೋದಲ್ಲಿ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಬುಕ್ಸ್ ಆ್ಯಂಡ್ ಆಥರ್ಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಜನರಲ್ ನಾಲೆಜ್ನ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ನಮಗೆ ಎರಡರಿಂದ ಮೂರು ಅಂಕದ ಪ್ರಶ್ನೆಗಳು ಪ್ರತಿ ಎಕ್ಸಾಮ್ನಲ್ಲಿಯೂ ಕೂಡ ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೆದಂತಹ ಅತಿ ಫೇಮಸ್ ಆಗಿರ್ತಕ್ಕಂಥ ಬುಕ್ ಪುಸ್ತಕಗಳು ಹಾಗೂ ಅವರ ಆಥರ್ಸ್ಗಳ ಬಗ್ಗೆ ಈ ವಿಡಿಯೋ ಉದ್ದಕ್ಕೂ ನೋಡ್ತಾ ಹೋಗೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದರ ಮೂಲಕ ಎರಡರಿಂದ ಮೂರು ಅಂಕಗಳು ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲಿಯೂ ಕೂಡ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನೀಡ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಫಸ್ಟ್ ಒನ್ ಚೇಂಜಿಂಗ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಅಂತ ಆಥರ್ ಆಫ್ ದ ಬುಕ್ ಚೇಂಜಿಂಗ್ ಇಂಡಿಯಾ ಸೊ ಚೇಂಜಿಂಗ್ ಇಂಡಿಯಾ ಅನ್ನುವಂಥ ಪುಸ್ತಕವನ್ನು ಬರೆದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಹದಿಮೂರನೇ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಪೀರಿಯಡ್ ಅಲ್ಲಿ ಇವರು ಭಾರತದ ಪ್ರಧಾನ ಮಂತ್ರಿಯಾಗಿ ಇದ್ದಂಥವರು ಹಾಗೆ ಇಂಡಿಯಾದ ಒಬ್ಬ ಫೇಮಸ್ ಎಕನಾಮಿಸ್ಟ್ ಅಂತಂದ್ರೆ ತಪ್ಪಾಗ್ಲಾರ್ದು ನೆಕ್ಸ್ಟ್ ಒನ್ ನೋಡೋದಾದ್ರೆ ಮೂರನೇ ಆಧಾರ ಸ್ತಂಭ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಆ ಆಫ್ ದ ಬುಕ್ ದಿ ಥರ್ಡ್ ಪಿಲ್ಲರ್ ಅನ್ನುವಂಥ ಪುಸ್ತಕವನ್ನ ರಘುರಾಮ್ ರಾಜನ್ ಅವರು ಬರೆದಾರೆ ಈ ಪುಸ್ತಕದ ಮೇಲೆ ಭಾಳಷ್ಟು ಸಾರಿ ಪ್ರಶ್ನೆಗಳು ರಿಪೀಟ್ ಆಗಿದೆ ಹಾಗಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ದ ಆಥರ್ ಆಫ್ ದ ಬುಕ್ ದಿ ಥರ್ಡ್ ಪಿಲ್ಲರ್ ಅನ್ನುವಂಥ ಪುಸ್ತಕದ ಕರ್ತೃ ರಘುರಾಮ್ ರಾಜನ್ ಅವರು ಥರ್ಡ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವನ್ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನುವಂಥ ಜೀವನ ಚರಿತ್ರೆ ಯಾರದ್ದು ಸಚಿನ್ ತೆಂಡೂಲ್ಕರ್ ಅವರ ಜೀವನ ಚರಿತ್ರೆ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನುವಂಥದ್ದು ಸೊ ಸಚಿನ್ ರಮೇಶ್ ತೆಂಡೂಲ್ಕರ್ ಅನ್ನೋದು ಇವರ ಪೂರ್ಣ ಹೆಸರಾಗಿರುತ್ತೆ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಸ್ಕೋರ್ ಮಾಡಿರ್ತಕ್ಕಂಥ ಕ್ರಿಕೆಟಿಗ ಆಗಿರ್ತಾರೆ ಅದರ ಜೊತೆಗೆ ಕೆಲವು ವಿಷಯಗಳನ್ನು ಇವರ ಬಗ್ಗೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅದೇನಪ್ಪ ಅಂತಂದರೆ ಭಾರತ ರತ್ನ ಪದ್ಮಶ್ರೀ ಪದ್ಮವಿಭೂಷಣ ರಾಜೀವ್ ಗಾಂಧಿ ಖೇಲ್ ರತ್ನ ಹಾಗೂ ಅರ್ಜುನ ಪ್ರಶಸ್ತಿ ಇದ್ದದ್ದು ಸಚಿನ್ ತೆಂಡೂಲ್ಕರ್ ಅವರಿಗೆ ಇದು ಲಭಿಸಿರುತ್ತೆ ಹಾಗಾಗಿ ಈ ಎಲ್ಲ ವಿಷಯವನ್ನು ಕೂಡ ನೀವು ಇದರ ಜೊತೆಗಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಫೋರ್ತ್ ಒನ್ ನಾನೇಕೆ ಹಿಂದೂ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಆತರ್ ಆಫ್ ದ ಬುಕ್ ಫೈ ಐ ಆಮ್ ಹಿಂದೂ ಅನ್ನುವಂಥದ್ದು ಸೊ ಈ ಪುಸ್ತಕವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಎಂ ಪಿ ಆಗಿರ್ತಕ್ಕಂತಹ ಶಶಿ ತರೂರ್ ಅವರು ಈ ಪುಸ್ತಕವನ್ನು ಬರೀತಾರೆ ಜೊತೆಗೆ ಶಶಿ ತರೂರ್ ಅವರು ಇನ್ನೊಂದು ಪುಸ್ತಕವನ್ನು ಬರೆದಾರೆ ಅದ್ಯಾವುದಪ್ಪ ಅಂತಂದರೆ ನೆಹರು ದಿ ಇನ್ವೆನ್ಷನ್ ಆಫ್ ಇಂಡಿಯಾ ಅನ್ನುವಂಥ ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಈ ಎರಡೂ ಪುಸ್ತಕಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕಗಳು ಒಂದು ನಾನೇಕೆ ಹಿಂದೂ ಅನ್ನುವಂಥದ್ದು ಇನ್ನೊಂದು ನೆಹರು ದಿ ಇನ್ವೆನ್ಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ನೆಕ್ಸ್ಟ್ ಬಂದು ನೋಡೋದಾದರೆ ಇತಿಹಾಸದ ಕರೆ ಒಬಾಮಾ ಪುಸ್ತಕದ ಲೇಖಕರು ಯಾರು ಆತರ್ ಆಫ್ ದ ಬುಕ್ ಒಬಾಮಾ ದಿ ಕಾಲ್ ಆಫ್ ಹಿಸ್ಟ್ರಿ ಅನ್ನುವಂಥ ಪುಸ್ತಕವನ್ನು ಪೀಟರ್ ಬೀಕರ್ ಅವರು ಬರೀತಾರೆ ಸೊ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾರ್ಗಿಲ್ ಅನ್ಟೋಲ್ಡ್ ಸ್ಟೋರಿ ಆಫ್ ದ ವಾರ್ ಅನ್ನುವಂಥ ಪುಸ್ತಕದ ಆಥರ್ ಯಾರು ಅಂತ ಸೊ ರಚನಾ ಬಿಸ್ ರಾವತ್ ಅವರು ಈ ಪುಸ್ತಕವನ್ನು ಬರೀತಾರೆ ಕಾರ್ಗಿಲ್ ಯುದ್ಧ ಹೇಳಿದ ಕಥೆಗಳು ಅನ್ನುವಂಥ ಪುಸ್ತಕವನ್ನು ಇವರು ಬರೀತಾರೆ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಗೇಮ್ ಚೇಂಜರ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಸೊ ಗೇಮ್ ಚೇಂಜರ್ ಅನ್ನುವಂಥದ್ದು ಇದು ಶಯೀದ್ ಅಪ್ರೀದಿಯವರ ಬಯೋಗ್ರಫಿ ಆಗಿರುತ್ತೆ ಸೊ ಈ ಪುಸ್ತಕವನ್ನು ವಜಾಹತ್ ಎಸ್ ಖಾನ್ ಅವರು ಬರೀತಾರೆ ಸೊ ಇಲ್ಲಿ ನೀವು ನೆನಪಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದೇನು ಅಂತಂದರೆ ಗೇಮ್ ಚೇಂಜರ್ ಅನ್ನುವಂಥ ಪುಸ್ತಕ ಅವರ ಬಯೋಗ್ರಫಿ ಆಗಿರುತ್ತೆ ಸೊ ಇದನ್ನು ಬರೆದವರು ವಜಾಹತ್ ಎಸ್ ಖಾನ್ರವರು ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವೆನ್ ಪ್ರಕೃತಿ ದುರಂತ ತಡೆಗಟ್ಟುವುದು ಹೇಗೆ ಅಂತ ಹೌ ಟು ಅವಾಯ್ಡ್ ಕ್ಲೈಮೇಟ್ ಡಿಸಾಸ್ಟರ್ ಅನ್ನುವಂತಹ ಪುಸ್ತಕದ ಕರ್ತೃ ಯಾರು ಅಥವಾ ಆ ಪುಸ್ತಕವನ್ನು ಬರೆದವರು ಯಾರು ಅಂತ ಬಿಲ್ ಗೇಟ್ಸ್ ಖ್ಯಾತ ಉದ್ಯಮಿ ಈ ಒಂದು ಪುಸ್ತಕವನ್ನು ಬರೀತಾರೆ ನೆಕ್ಸ್ಟ್ ಎಕ್ಸಾಮ್ ವಾರಿಯರ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಆಫ್ ದ ಬುಕ್ ಎಕ್ಸಾಮ್ ವಾರಿಯರ್ ಅಂತ ಸೊ ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ ಎಕ್ಸಾಮ್ ವಾರಿಯರ್ ಅಂತ ಜೊತೆಗೆ ಮನ್ ಕಿ ಬಾತ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಇವರು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ವಯವನ್ನು ಹೇಗೆ ಹೋಗಲಾಡಿಸೋದು ಅನ್ನೋದನ್ನು ಈ ಎಕ್ಸಾಮ್ ವಾರಿಯರ್ ಅನ್ನುವಂಥ ಬುಕ್ ಇಟ್ಕೊಂಡು ಆ ಒಂದು ಮನ್ ಕಿ ಬಾತನ್ನು ನೀಡಿರೋದನ್ನು ಕೂಡ ನೀವು ಇಲ್ಲಿ ನೆನಪಿನಲ್ಲಿ ತೆಗೆದುಕೊಳ್ಬಹುದು ನೆಕ್ಸ್ಟ್ ಒನ್ ರಾವಣ್ ಪುಸ್ತಕವನ್ನು ಬರೆದವರು ಯಾರು ಸೊ ರಾವಣ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಅಮೀಶ್ ಪಾಟೀಲ್ ಅನ್ನುವಂತಹ ಬರಗಾರ ಈ ಒಂದು ಪುಸ್ತಕವನ್ನು ಬರೀತಾರೆ ನೆಕ್ಸ್ಟ್ ಒನ್ ದಿ ರಿಪಬ್ಲಿಕನ್ ಎಥಿಕ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅದರ ಆಫ್ ದ ಬುಕ್ ರಿಪಬ್ಲಿಕನ್ ಎಥಿಕ್ ಅನ್ನುವಂಥದ್ದು ಸೊ ಪ್ರಸ್ತುತ ಭಾರತದ ರಾಷ್ಟ್ರಪತಿಯಾಗಿರ್ತಕ್ಕಂತಹ ರಾಮನಾಥ್ ಕೋವಿಂದ್ ಅವರು ಈ ಪುಸ್ತಕವನ್ನು ಬರೀತಾರೆ ದಿ ರಿಪಬ್ಲಿಕನ್ ಎಥಿಕ್ ಅಂತ ಸೊ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ಫೇಸ್ಬುಕ್ನಲ್ಲೂ ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪಾಜ್ ಅಕಾಡೆಮಿ ಅನ್ನುವಂಥ ಒಂದು ಪೇಜ್ ಇದೆ ಅದನ್ನು ಫಾಲೋ ಮಾಡ್ಬೋದು ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿವೆ ಅದರಲ್ಲೂ ಕೂಡ ನೀವು ಜಾಯಿನ್ ಆಗಬಹುದು ಹಾಗೆ ಅರವತ್ತಕ್ಕೂ ಹೆಚ್ಚು ವಿಡಿಯೋಗಳು ನಮ್ಮ ಅಕಾಡೆಮಿಯಲ್ಲಿದೆ ಸೊ ಅವುಗಳ ಉಪಯೋಗವನ್ನು ಕೂಡ ನೀವು ಪ್ಲೇ ಚೆಕ್ ಮಾಡುವ ಮೂಲಕವಾಗಿ ಪಡೆದುಕೊಳ್ಳಬಹುದು ಸೊ ನೆಕ್ಸ್ಟ್ ಒಂದು ನೋಡೋದಾದರೆ ಭಾರತೀಯ ರೈಲ್ವೆ ಇತಿಹಾಸದ ಒಂದು ಪುಸ್ತಕ ಶಾರ್ಟ್ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೆ ಅನ್ನುವಂತಹ ಪುಸ್ತಕವನ್ನು ಬರೆದವರು ರಾಜೇಂದ್ರ ಬಿ ಅಕ್ಲೇಕರ್ ಅನ್ನುವಂಥವರು ನೆಕ್ಸ್ಟ್ ತರ್ಟೀನ್ತ್ ಆಕಸ್ಮಿಕ ಪ್ರಧಾನಿ ಎಂಬ ಪುಸ್ತಕವನ್ನು ಬರೆದವರು ಯಾರು ಸೊ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಸಂಜಯ್ ಬಾರು ಅನ್ನೋಂಥವ್ರು ಸೊ ಸಂಜಯ್ ಬಾರು ಅವರು ಈ ಪುಸ್ತಕವನ್ನು ಹೇಗೆ ನರೇಂದ್ರ ಸಾರಿ ಹೇಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದರು ಅನ್ನೋದನ್ನು ಈ ಬುಕ್ ನಮ್ಮ ಕೂಡ ಕಟ್ಟಿಕೊಟ್ಟಿದ್ದಾರೆ ಸೊ ನಾವು ಕೆಲವು ಪುಸ್ತಕಗಳನ್ನು ಓದೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸೊಸೈಟಿಯ ರಿಪ್ಲಿಕೇಶನನ್ನು ನಾವು ಅಥವಾ ಸೊಸೈಟಿ ಒಂದು ಗ್ಲ್ಯಾನ್ಸನ್ನು ಬೇಗನೆ ಪಡೆದುಕೊಳ್ಬಹುದು ಅಂತಹ ಒಂದು ಪುಸ್ತಕ ಯಾವುದು ಅಂತಂದರೆ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಸ್ನೇಹಿತರೆ ಈ ಈ ನಮಗೆ ಸಿಕ್ಕಿರ್ತಕ್ಕಂಥ ಖಾಲಿ ಸಮಯದಲ್ಲಿ ನಾವು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದ್ರಿಂದ ಕೆಲವು ವಿಷಯಗಳು ನಮಗೆ ಸಿಗತ್ತೆ ಅಂತ ಹೇಳ್ತಾ ಜೊತೆಗೆ ನಿಮ್ಗೆ ಯಾವುದಾದ್ರೂ ಒಳ್ಳೆಯ ಪುಸ್ತಕ ಅಂಚಿದ್ರೆ ಅಥವಾ ಆ ಪುಸ್ತಕವನ್ನು ಓದೋದ್ರಿಂದ ನಮ್ಮ ಜೀವನ ಬದಲಾಗುತ್ತೆ ಅನ್ನುವಂಥ ಪುಸ್ತಕಗಳಿದ್ರೆ ಅದನ್ನು ಕೂಡ ಕಾಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತೆ ಹಾಗೆ ಆಕಸ್ಮಿಕ ಪ್ರಧಾನಿ ಅನ್ನುವಂಥದ್ದು ಕೂಡ ಇದು ಮೂವಿ ಕೂಡ ಆಗಿರುವಂಥದ್ದು ಹೌದಾ ಈ ಮೂವಿಯನ್ನು ಯಾರು ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ನೋಡೋದಾದರೆ ಪಾಕ್ ರಿಲೇಶನ್ಸ್ ಬಿಯಾಂಡ್ ಪುಲ್ವಾಮಾ ಆ್ಯಂಡ್ ಬಾಲ್ಕೋಟ್ ಸೊ ಪುಲ್ವಾಮಾ ಮತ್ತು ಬಾಲ್ಕೋಟ್ನ ಘಟನೆ ನಮಗೆಲ್ಲರಿಗೂ ಕೂಡ ಮರೆಯಲಾರದ ಘಟನೆ ಸೊ ಫೆಬ್ರವರಿ ಫೋರ್ಟೀನಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಈ ಘಟನೆಯ ನಂತರ ಭಾರತ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಸಂಬಂಧದ ಕುರಿತು ಪುಸ್ತಕವನ್ನು ಡಾಕ್ಟರ್ ಯು ವಿ ಸಿಂಗ್ ಅವರು ಬರೀತಾರೆ ನೆಕ್ಸ್ಟ್ ಒನ್ ಟೂ ಏಯ್ಟಿ ಒನ್ ಮತ್ತು ಅದಕ್ಕೂ ಮೀರಿದವರು ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಆಥರ್ ಆಫ್ ದ ಬುಕ್ ಟು ಏಯ್ಟಿ ಒನ್ ಆ್ಯಂಡ್ ಬಿಯಾಂಡ್ ಅಂತ ವಿ ಎಸ್ ಲಕ್ಷ್ಮಣ್ ಹಾಗೂ ಆರ್ ಕೌಶಿಕ್ ಅನ್ನುವಂಥವ್ರು ಈ ಪುಸ್ತಕವನ್ನು ಬರೀತಾರೆ ಪಿ ವಿ ಎಸ್ ಲಕ್ಷ್ಮಣ್ ಅನ್ನುವಂಥವ್ರು ಪರ್ಮರ್ ಕ್ರಿಕೆಟರ್ ಹಾಗೂ ಆರ್ ಕೌಶಿಕ್ ಅವರು ಕೂಡಿಕೊಂಡು ಈ ಒಂದು ಪುಸ್ತಕವನ್ನು ಬರೀತಾರೆ ನೆಕ್ಸ್ಟ್ ನೋಡೋದಾದರೆ ದೆಹಲಿ ನಾಗರಿಕಳಾಗಿ ನನ್ನ ಸಮಯ ಮತ್ತು ಜೀವನ ಪುಸ್ತಕವನ್ನು ಬರೆದವರು ಯಾರು ಸಿಟಿಜನ್ ದೆಹಲಿ ಮೈ ಟೈಮ್ಸ್ ಮೈ ಲೈಫ್ ಫಾದರ್ ಬರೆದ ಅನ್ನುವಂಥ ಪುಸ್ತಕವನ್ನು ಬರೆದವರು ಶೀಲಾ ದೀಕ್ಷಿತ್ ಅವರು ಶೀಲಾ ದೀಕ್ಷಿತ್ ಅವರು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಜೊತೆಗೆ ಇತ್ತೀಚೆಗೆ ಇವರು ನಿಧನ ಕೂಡ ಆದರೂ ಇವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ನೆಕ್ಸ್ಟ್ ಒನ್ ಭಾರತದ ಪೂರ್ವಿಕರು ಪುಸ್ತಕವನ್ನು ಬರೆದವರು ಯಾರು ಆತರ್ ಆಫ್ ದ ಬುಕ್ ಅರ್ಲಿ ಇಂಡಿಯನ್ಸ್ ಅರ್ಲಿ ಇಂಡಿಯನ್ಸ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಟೋನಿ ಜೆ ಜೋಶಪ್ ಅವರು ನೆಕ್ಸ್ಟ್ ಒನ್ ನನ್ನ ಜೀವನ ನನ್ನ ಮಿಷನ್ಸ್ ಈ ಜೀವನ ಚರಿತ್ರೆ ಯಾರದ್ದು ಸೊ ಬಾಬಾ ರಾಮದೇವ್ ಅವರ ಜೀವನ ಚರಿತ್ರೆ ಹೆಸರು ಮೈ ಲೈಫ್ ಮೈ ಮಿಷನ್ ಅನ್ನುವಂಥದ್ದು ಸೊ ಈ ಒಂದು ಬಯೋಗ್ರಫಿಯನ್ನು ಬರೆದಂತಹ ಲೇಖಕ ಯಾರು ಅಂತ ಕೇಳೋದಾದರೆ ಉದಯ್ ಮಹಾರ್ಕರ್ ಅನ್ನುವಂಥವರು ಬರೀತಾರೆ ನನ್ನ ಜೀವನ ನನ್ನ ಮಿಷನ್ಸ್ ಅನ್ನುವಂಥದ್ದು ಬಾಬಾ ರಾಮದೇವ್ ಅವರ ಆಗಿರುತ್ತೆ ಈ ಬಯೋಗ ಬಯೋಗ್ರಫಿಯನ್ನು ಬರವಣಿಗೆ ರೂಪದಲ್ಲಿ ಕೊಟ್ಟವರು ಉದಯ್ ಮಹಾರ್ಕರ್ ಸೊ ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕು ನೆಕ್ಸ್ಟ್ ಒನ್ ಕನಸಿನ ಕಣ್ಣಿ ಹೇಮಾಮಾಲಿನಿ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಹೇಮಾಮಾಲಿನಿ ಬಿಯಾಂಡ್ ಡ್ರೀಮ್ ಗರ್ಲ್ ಎನ್ನುವಂಥ ಪುಸ್ತಕದ ಆಥರ್ ರಾಮ್ ಕಮಲ್ ಮುಖರ್ಜಿಯವರು ಟ್ವೆಂಟಿ ಏತ್ ಒಂದೂರ ಐದನೇ ರೂಮಿನ ಹುಡುಗಿ ಪುಸ್ತಕವನ್ನು ಬರೆದವರು ಯಾರು ಚೇತನ್ ಭಗತ್ ಅವರು ಸೊ ಇಂಡಿಯನ್ ಫೇಮಸ್ ನೋವಲಿಸ್ಟ್ ಚೇತನ್ ಭಗತ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ ಇದರ ಜೊತೆಗೆ ಅವರ ಪುಸ್ತಕದ ಮೇಲೆ ಬಳಸದಾರಿ ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ ಅವ್ರು ಬರೆದಿರೋದು ರೇರ್ಲಿ ಎಂಟರಿಂದ ಒಂಬತ್ತು ಪುಸ್ತಕಗಳಿರ್ಬೋದು ಆ ಪುಸ್ತಕಗಳ ಲೀಸ್ಟನ್ನು ಮಾಡ್ಕೊಳ್ರಿ ಲಿಸ್ಟನ್ನು ಮಾಡಿಕೊಂಡು ಎಲ್ಲವನ್ನೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಜೊತೆಗೆ ಅವರ ಎಲ್ಲ ಬುಕ್ಸ್ಗಳು ಕೂಡ ಜಾಸ್ತಿಯಾಗಿ ಮೂವಿಗಳಾಗಿ ಕನ್ವರ್ಟ್ ಆಗುತ್ತೆ ಸೊ ನಿಮಗೆ ಅವುಗಳನ್ನು ಪುಸ್ತಕಗಳನ್ನು ಓದೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಮೂವಿಗಳನ್ನು ನೋಡ್ಕೊಳ್ಳುವ ಮೂಲಕವೂ ಕೂಡ ಗ್ಲ್ಯಾನ್ಸ್ ತೆಗೆದುಕೊಳ್ಳಬಹುದು ನೆಕ್ಸ್ಟ್ ಟ್ವೆಂಟಿ ಒಂತ್ ರೇಡಿಯೋ ಕಾಶ್ಮೀರ್ ಪುಸ್ತಕ ಬರೆದವರು ಯಾರು ಸೊ ಆಥರ್ ಆಫ್ ದ ಬುಕ್ ರೇಡಿಯೋ ಕಾಶ್ಮೀರ್ ನವೀನ್ ಚಾವ್ಲಾ ಅವರು ನೆಕ್ಸ್ಟ್ ಟ್ವೆಂಟಿ ಸೆಕೆಂಡ್ ನೋಡೋದಾದರೆ ಮೇರೆ ಸಪ್ ನೋಂ ಭಾರತ್ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಆಥರ್ ಆಫ್ ದ ಬುಕ್ ಮೇರೆ ಸಪ್ ಭಾರತ್ ತರುಣ್ ವಿಜಯ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಸೊ ಸ್ನೇಹಿತರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳು ಕೂಡ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕಗಳು ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಜೊತೆಗೆ ಈ ವಿಡಿಯೋದಲ್ಲಿ ಜೊತೆಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಸಜೆಷನ್ಗಳನ್ನು ಈ ವಿಡಿಯೋದ ಮೂಲ ಕಾಮೆಂಟ್ನ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ